ರಣಭೀಕರ ಮಳೆಯಿಂದ ಮಣುವಿನ ಕುರಿಕೆ ಗ್ರಾಮದ ಜನರ ಜೀವನ ಅಸ್ತವ್ಯಸ್ತ ದಲಿತ ಕಾಲೋನಿಗಿಲ್ಲ ಮೂಲಭೂತ ಸೌಕರ್ಯ ಕೊರಟಗೆರೆ ತಾಲೂಕಿನ ಚನ್ನರಾಯನ ದುರ್ಗ ಹೋಬಳಿಯ ಕುರುಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣುವಿನ ಕುರಿಕೆ ಗ್ರಾಮದ ಸುಮಾರು 3-4 ಮನೆಗಳಿಗೆ ನೀರು ನುಗ್ಗಿ ಭಾರೀ ಪ್ರಮಾಣದಲ್ಲಿ ದವಸ ಧಾನ್ಯಗಳು ಮತ್ತು ದಿನನಿತ್ಯ ಉಪಯೋಗಿಸುವ ಬಟ್ಟೆಗಳು ನೆಂದು ಹೋಗಿದ್ದು ಕಂಡುಬಂದಿದೆ ವಾಸಿಸಲು ಮನೆ ಇಲ್ಲದೆ ಕಂಗಾಲಾದ ಬಡಜನ ಮಣುವಿನ ಕುರಿಕೆ ಗ್ರಾಮದ ಅಕ್ಕಪಕ್ಕದ ಕೆರೆಕಟ್ಟೆಗಳು ಮತ್ತು ಬಾವಿಗಳು ತುಂಬಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಿರುವುದರಿಂದ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ತಡರಾತ್ರಿ ನೀರು ನುಗ್ಗಿ ಕಂಗಾಲಾಗಿರುವ ಜನರು ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಿರುವುದರಿಂದ ನೀರು ಜೋರ್ಪರುತ್ತಿದ್ದು ದಿನವಿಡೀ ನೀರನ್ನು ಹೊರಹಾಕುವ ಕೆಲಸದಲ್ಲಿಯೇ ತೊಡಗಿಕೊಂಡಿರುತ್ತಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಿಗರ ಗಮನಕ್ಕೆ ತಂದರೂ ಇಲ್ಲಿಯವರೆಗೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಸಮಸ್ಯೆ ಅದೇ ಮಳೆ ವಿಪರೀತ ಹೊಡೆದು ಮನೆಯೆಲ್ಲ ಸೋರಿ ಭೂಮಿಯಿಂದ ನೀರುಕ್ಕಿ ನಾವು ವಾಸ ಮಾಡಂಗ ಎಷ್ಟು ಸಮಸ್ಯೆ ಇದೆ ಈಗ ಅದೇ ಒಂದು 15-20 ದಿವಸಗಳು ಈ ತರನೆ ಮಳೆ ಜೋರಾದಾಗಿಂದಲೂ ಹಿಂಗೆ ಅವಾಗ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಅವಾಗ ಏನೋ ಬಂದಿದ್ ನೀರು ತೊಯ್ಕೊಂಡು ಹಿಂಗಿದ್ವಿ ಇವಾಗ ಜೋರಾದ ದೇಶ ಕೆರೆಕುಂಟೆ ತುಂಬಿರೋದ್ರಿಂದ ಈ ರೀತಿ ಕಷ್ಟ ಆಗೈತೆ ನಮ್ಗೆ ಇನ್ನೇನು ಇರಕ್ ಜಾಗಿಲ್ಲ ಮನ್ಗಕ್ ಜಾಗಿಲ್ಲ ಒಂದ್ ರೇಷನ್ ಇದ್ರೆ ಅದನ್ನ ಹೋಗಿ ಊಟ ಮಾಡಕ್ಕೆ ಅದ ಅನುಕೂಲ ಒಂದ್ ಬಟ್ಟೆ ಇದ್ರೆ ಅದನ್ನ ಹೋಗಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಮನೆಗೆ ನಾವು ಒಂದ್ 5 ಜನ ಇದ್ದೀರ 5 ಜನ ಅಂತಂದ್ರೆ ನನ್ ಮಗಳು ಇತ್ತು ಅದೇ ಕಷ್ಟ ನೋಡ್ಲಾರ್ದ ನನ್ ಮನೆಗೆ ಹೋಗ್ತೀನಿ ಅಂತ ಹೋಗೈತೆ ಬರ್ತೀನಿ ಅಂತಂದು ನಿಮ್ಮ ಇವಾಗ 3 ಇದ್ದೀವಿ 3 ಜನ ಮಾಡ್ತಾ ಇದ್ದೀರ ಮಣಿಕುರ್ಕೆ ನಮ್ಮ ಮೂಡಿಗಿರಿ ಅಪ್ಪ ತಾಯಿ ಹೆಸರು ಹನುಮಕ್ಕ ಎಲ್ಲ ಇಲ್ಲೇ ಮನೆ ಕಂಡಿದ್ವಿ ತಗ್ಗಿ ಪ್ರದೇಶ ನೀರು ಇಲ್ಲಿ ಪಕ್ಕದಲ್ಲಿ ಬಾವಿ ಬಿಟ್ಟು ಬಂದು ನಾವು ಮನೆ ಕಂಡಲ್ಲೇ ಬಾವಿ ಆದ್ರೆ ನೀರು ನುಗ್ಗಿ ಬಿಟ್ಟು ಜೋಪ ಎಲ್ಲ ನೆಂದು ಹೋಗಿದ್ವಿ ರಾಗಿ ಒಂದ್ 10 ಕ್ವಿಂಟಲ್ ರಾಗಿ ಎಲ್ಲ ನಿಂತು ಹೋಗಿದ್ವು ಅದೇ ರಾತ್ರಿ 3 ಸುಮಾರಲ್ಲಿ ಎದ್ದು ಬಿಟ್ಟು ಬೇರೆ ಮನೆ ಪಕ್ಕದ ಮನೆಗೆ ಹೋಗಿ ವಾಸ ಇದ್ವಿ ಹುಡುಗರು ಅದಕ್ಕೋಸ್ಕರ ಇರ್ಲಿ ಹೇಳ್ಬೇಡ ಹೇಳಿ ನಿಮ್ ನೋವೇನಿದೆ ಹೇಳಿ ಹೇಳ್ಬೇಡಿ ಹೇಳ್ಬೇಡಿ ಏನ್ ಏನಾಯ್ತು ಅದೃಷ್ಟ ಅಷ್ಟೇ ಹೇಳಿ ಸಾಕು ರಾಗಿ ಹತ್ತು ಕ್ವಿಂಟಲ್ ರಾಗಿ ನಂದಿದ್ಯಾ ಎಷ್ಟು ಜನ ಜೀವನ ಮಾಡ್ತಾರೆ ಈಗ ಮನೆಯಲ್ಲಿ ಹುಡುಗರು ಒಂದ್ 5 ಜನ ನೀವೆಲ್ಲ ದೊಡ್ಡವ್ರು ಎಷ್ಟು ಜನ ಇದ್ದಾರೆ ತಾಯಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗೆ ಯಾರಿಗಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ಹಿಂಗಾಗಿದೆ ಅಂತ ಬಂದಿಲ್ಲ ಕಂದಾಯ ಇಲಾಖೆಯವ್ರಿಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಸರ್ ಇದು ತಗ್ಗಿ ಪ್ರದೇಶದಿಂದ ನೀರು ಕೆರೆ ಕೆರೆ ನೀರು ಹೋಗ್ತಾರೆ ಹೋಗ್ತಾರೆ ಅದರಿಂದ 10 ಬಿಟ್ಟು ಸಾಕು 50 ಮಿಲಿ ನೀರು ಆಚಿಕೊಳ್ತಿರ್ಬೇಕು ಬಹಳ ತೊಂದರೆ ಆಗಿದೆ ಅದರಿಂದ ಬಟ್ಟೆ ದವಸ ಧಾನ್ಯ ಅವೆಲ್ಲ ರಾಗಿ ಅವೆಲ್ಲ ನಿಂತೋಗ್ಬಿಟ್ಟವೆ ಸುಮಾರು ಹುಡುಗರೆಲ್ಲ ನಿಂತಿದ್ವು ರಾತ್ರಿ ನೈಟ್ 3 ಹೋಗಿದ್ವಿ ಪಕ್ಕದ ಮನೆ ವಾಸ ಮಾಡ್ತಾ ಇದ್ದೀನಿ ಇನ್ನಾದರೂ ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಪರಿಹಾರ ನೀಡುವ ಕೆಲಸ ಮಾಡಬೇಕಿದೆ ದೇವರಾಜ್ ಕೆಎನ್ NKS TV4 ಕೊರಟಗೆರೆ